ಈ ಒಂದು ಬಿಟ್ಟರು ಮಾಂಗಿ ರೋಡ್ ಇದೆ ಮಾಡಿಸ್ತಾ ಇದ್ದೀನಿ. ಆ ಮಾಂಗಿ ರೋಡ್ ನಾನು ಮಾಡಿಸ್ತಾ ಇದ್ದೇನೆ ಅಣ್ಣವ್ರೆ, ನಾನು ಮನಸ್ಸು ಆಗಿದ್ದೇನೆ. ನೀವು ಅಲ್ಲ ಹೇಳಬಾರ್ದು. ಆಮೇಲೆ ಜನ ಭಾರಿ ಬುದ್ಧಿವಂತರಿದ್ದಾರೆ. ಈಗ ಇದೇನು ನಾವು ಸುಳ್ಳು ಹೇಳ್ತಾನೆ ಅಕ್ಕಲ್ಲ ಅಂತ ಓಟ್ ಹಾಕ್ಸ್ಕೋಬೇಕು ನಾವು ಸುಳ್ಳು ಹೇಳಬಾರ್ದು ಈಗ. ಸೊ ಅದರಿಂದ ಯಾರೇ ಮಾಡಲಿ, ಎಂತದಾರ ಮಾಡಲಿ, ಕೆಲಸ ಮಾಡೋದ್ರಲ್ಲಿ ಅವರು ನಿಸೀಮರು, ಹೊಣೆ ನರಸಪುರಕ್ಕೆ ಮಾತ್ರ. ಈಗ ಇನ್ಮೇಲೆ ಬದಲಾವಣೆ ಆಗಿ ಅರ್ಕಲ್ಗೋಡ್ಗೂ ಪರವಾಗಿ ನಮ್ಮ ಜೊತೆ ನಿಂತ್ಕೋಬೇಕು. ನಾವೆಲ್ಲ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕು. ಅದಕ್ಕೆ ಇವತ್ತು ನೀವು ಇವತ್ತಿನಿಂದ ದಿನ ದಿನ ಇದು ಪಾರ್ಲಿಮೆಂಟ್ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್, ಎಂಎಲ್ಎ ಎಲೆಕ್ಷನ್ ಅಂತ ಅಲ್ಲ. ಇದರಲ್ಲಿ ನೀವೇ ಪ್ರಜ್ವಲ್, ನೀವೇ JDS, ನೀವೇ ಮಂಜಣ್ಣ, ನೀವೇ ಕುಮಾರಣ್ಣ, ನೀವೇ ಆ ರೀತಿ ಚುನಾವಣೆಯನ್ನ ನೀವು ಮಾಡಬೇಕು. ಈಗ ಅದು ಮಾಡಿದಾಗ ಮಾತ್ರ ನಮಗೆ ಅತಿ ಹೆಚ್ಚಿನ ಮತಗಳನ್ನ ನಾವು ಪಡ್ಕೊಂಡು ನಮ್ಮ ಕ್ಷೇತ್ರದಲ್ಲಿ 25,000-30,000 ಮೇಲೆ ಮತವನ್ನು ಕೊಡಿಸತಕ್ಕಂಥ ಜವಾಬ್ದಾರಿ ನಿಮ್ದು ನಮ್ದು ಅಂತಕ್ಕಂಥದ್ದನ್ನ ತಾವು ಯಾರು ಮರಿಬಾರ್ದು. ವಾಗ್ದಾನ ಕೊಡ್ಬೋದಾ? ಸೀರಿಯಸ್ ಮಾಡ್ತೀರಾ? ಏ ಆಮೇಲೆ ನಮ್ ರೇವಣ್ಣ ನಮ್ ಮುಗಿಸ್ಬಿಡ್ತಾನೆ, ಹೇಳಿದೀನಿ ಸೀರಿಯಸ್ ಮಾಡ್ಬೇಕು. ಪೂರ್ತಿ ಯಾವ್ದಾದ್ರೆ ಕಾರಣ ಇರಲಿ, ನಮ್ಮ ಕ್ಷೇತ್ರ ಇಡೀ ಹಾಸನ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತವನ್ನು ಹಾಕಿದಂತ ಕ್ಷೇತ್ರ ಅಂದ್ರೆ ಅರ್ಕೋಡು ಅಂತಕ್ಕಂಥ ಹೇಳ್ಬೋದು. ಬಹುಶಃ ಇವತ್ತು ಮತ್ತೆ ಕುಮಾರಣ್ಣವ್ರನ್ನ ರೇವಣ್ಣವ್ರನ್ನ ಜ್ಞಾಪಿಸ್ತಾ ಇದ್ದೀನಿ. ರೇವಣ್ಣವರು ಎನ್ನುವ ನಮಗೆ ರಾಜಕೀಯದ ಅತಿ ಹತ್ತಿರ ಆಗಿರ್ಲಿಲ್ಲ. ದೇವೇಗೌಡರನ್ನ ಅವರಿಗೆ ಪುನರ್ಜನ್ಮ ಕೊಟ್ಟಂತ ತಾಲೂಕು ಇವತ್ತು 83-84 ಇಸ್ವಿನಲ್ಲಿ ಯಾವ್ದಾದ್ರು ತಾಲೂಕಿದ್ರೆ 3000 ಗೆದ್ದಾಗ 93-94 ಅದು 91-92 ಅವತ್ತು ಅರ್ಕಲ್ಗೋಡು ತಾಲೂಕು ಒಂದರಲ್ಲಿ 9,000 ಲೀಡರ್ ಕೊಟ್ಟಿದ್ದರು. ಹಾಸನ, ಅರ್ಕಲ್ಗೋಡು, ಹೊಳೆ ನರಸೀಪುರ ಈ ಮೂರೇ ಕ್ಷೇತ್ರ ಇಡೀ 8 ತಾಲೂಕಲ್ಲಿ ಅವರೆಲ್ಲಾ ಲೀಡ್ ಆಗಿದೆ. ಈ 3 ತಾಲೂಕು ಲೀಡ್ ಬಂದು ದೇವೇಗೌಡರನ್ನ ವಾಪಸ್ಸು ಇಡೀ ಈ ದೇಶಕ್ಕೆ ಮತ್ತೆ ಹೊಸ ಚಿತ್ರಣವನ್ನು ರಾಜಕೀಯ ಮಾಡಕ್ಕಂತ ಗೊತ್ತಂತ ಯಾವ್ದಾದ್ರು ತಾಲೂಕಿದ್ರೆ ಅದು ಅರ್ಕಲ್ಗೋಡು ತಾಲೂಕು, ಹಾಸನ ತಾಲೂಕು, ಹೊಳೆನರಸೀಪುರ ತಾಲೂಕು ಅಂತಕ್ಕಂಥದ್ದನ್ನ ನಾವಿವತ್ತು ಜ್ಞಾಪಕ ಮಾಡ್ಕೋತೀವಿ. ಬಹುಶಃ ಅವತ್ತು ಇಷ್ಟು ಮಾತಾಡಕ್ ನನಗೆ ಶಕ್ತಿ ಇರಲಿಲ್ಲ. ನನಗೆ ಲೀಡರ್ ಯಾರು, ನನಗೆ ದೇವ್ರ ಯಾರು ಅಂದ್ರೆ ನೀವೇ ಮತದಾರರೇ, ದೇವರುಗಳು ಮತದಾರ ದೇವರು. ಈಗ ನಿಮ್ ಜೊತೆಗೆ ನನಗೆ ಶಕ್ತಿ ಕೊಡ್ತಕ್ಕಂಥವ್ರು ಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ರೇವಣ್ಣ ಅವರು ಇದ್ದಾರೆ. ಈಗ ನಾನು ಯಾರಿಗೆ ಎದ್ಕೊಳ್ಬೇಕಂತ ಪ್ರಶ್ನೆ ಇಲ್ಲ. ಅಲ್ಲ, ಮೊದಲೇ ಎದುರ್ತಿರ್ಲಿಲ್ಲ, ಈಗ ಇನ್ನೂ ನನಗೆ ಒಂದು ಆನೆ ಬಲ ಬಂದಂಗೆ ಆಗಿದೆ. ಬಹುಶಃ ಒಂದು ಶಕ್ತಿ ಇರ್ತಕ್ಕಂಥಾಗಿ ಇವತ್ತು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತೀನಿ. ಕೆಲವರು ಸುಮ್ ಸುಮ್ಮನೆ ಏನಾದ್ರು ಮಾತಾಡ್ತಾರೆ, ಮಂಜಣ್ಣ ಏನ್ ಹೇಳಿಲ್ವಲ್ಲ, ಅದು ಏನ್ ಹೇಳ್ಬೇಕು? 2 ಬಾವುಟ ಹಾಕಿದೀನಿ. ನೀವು ಕೇಳಿ ಕುಮಾರಣ್ಣ ಅವ್ರಿಗೆ, ಅಣ್ಣ ಕುಮಾರಣ್ಣ, ಯಾವುದೇ ಕಾರಣದಿಂದ ನಾವು ಸ್ವತಃ ಚುನಾವಣೆಗೆ ಹೋಗೋದು ಬೇಡ, BJP ಜೊತೆ ಅಲೈನ್ಸ್ ಮಾಡ್ಕೋಬೇಕು ಅಂತ ಮೊದಲನೇದಾಗಿ ಹೇಳ್ದನ್ನು ನಾನು ಸಭೆಯಲ್ಲಿ ಗೌಡ್ರಿಗೆ ನಾನು ಹೇಳಿ ಅವ್ರು ಹೇಳ್ತಾರೆ ಮಾತಾಡ್ಬೇಕಂತ. ಯಾಕೆ ಅಂದ್ರೆ ರೇವಣ್ಣವರು, ನಾನು, ಕುಮಾರಣ್ಣವರು ರಾಜಕೀಯದಲ್ಲಿರೋದು ಮುಖ್ಯ ಅಲ್ಲ. ನಮ್ಮನ್ನ ಸಾಕಿದಿರಲ್ಲ, ನಿಮ್ಮನ್ನ ಸಾಕುವಂತ ಜವಾಬ್ದಾರಿ ಆಗ್ಬೇಕು. ಆಗ್ಬೇಕಾದ್ರೆ ನಾವೆಲ್ಲಾರು ಒಂದ್ ಕಡೆ ಒಂದು ಜೊತೆಲಿ ಯಾವ ಪಕ್ಷದ ಜೊತೆ ಹೋದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಇವತ್ತು ಸೇರ್ಕೊಂಡಿದ್ವಿ. ಬಹುಶಃ ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟ್, BJP, ಕಾಂಗ್ರೆಸ್, JDS ಎಲ್ಲಾ ಪಾರ್ಟಿಯಿಂದ ವೋಟ್ ಹಾಕಿದ್ದೀರಪ್ಪ. ಈಗ ಮತ್ತೆ ಪಾರ್ಲಿಮೆಂಟ್ಗೆ ನಾನು 7 ಗೌಡ್ರ ವಿರುದ್ಧ, ಪ್ರಜ್ವಲ್ ವಿರುದ್ಧ ಚುನಾವಣೆ ಸೋತು ಕೋರ್ಟಲ್ಲಿ ಗೆದ್ದಿದ್ದೀನಿ. ಆದ್ರೆ ಈ ಸಲ ಹಂಗಾಗದ್ ಬೇಡ. ಎಲ್ಲರೂ ಕೂಡ ಒಮ್ಮತವಾಗಿ ಅವ್ರು ವೋಟ್ ಹಾಕಿದ್ರೆ ನನ್ಗೆ ವೋಟ್ ಹಾಕುದು ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ಮತವನ್ನು ಹಾಕಿ ಎಲ್ಲರೂ ಹೇಳ್ಬೇಕು. BJP ಅವರು ನೀವೆಲ್ಲ ಒಟ್ಕೋಬೇಕು. ಅವ್ರು ಒಂದ್ ಎತ್ತೊಂದು ಆ ಕಡೆ ಕೇಳಿದ್ರು ಈ ಕಡೆ ಇದಲ್ಲ. ಇವತ್ತು ನರೇಂದ್ರ ಮೋದಿ ಅವರನ್ನ ದೇಶದ ಮತ್ತೆ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಮಾಡಿ ಕೇಂದ್ರದ ಸಚಿವರಾಗಿ ನಾವು ಕುಮಾರಣ್ಣ ಅವ್ರನ್ನ ನೋಡ್ಬೇಕು. ಅದಾದ ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸ ಏನಾಗುತ್ತೆ ಅಂತಕ್ಕಂಥದ್ದನ್ನ ರಾತ್ರೆಲ್ಲ ಯೋಚನೆ ಮಾಡಿ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ, ನಮಸ್ಕಾರ. ಅದರ ಕ್ರಮ ಸಂಖ್ಯೆ 2 ಅಲ್ಲಿ ಯಾರು ಗೊತ್ತಾಗ್ತದೆ ಆ ಫೋಟೋ ಇರ್ತದೆ ಪ್ರತಿಯೊಂದು ನಮ್ಮ ತರನೇ ದಾಡಿ ಕರೆದ ಆ ಫೋಟೋ ಮೂಲಕ ಹಾಕ್ಬೋದು. ನಮಸ್ಕಾರ, ಧನ್ಯವಾದ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ.
ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.